ಹೊಯ್ಸಳರ ದೊರೆ ಎರಡನೇ ವೀರಬಲ್ಲಾಳ ಅಜಮಾಸು ಸಾವಿರದ ಇಪ್ಪತ್ತಾರರಿಂದ ಸಾವಿರದ ಐವತ್ತು ಆ ಕಾಲದಲ್ಲಿದ್ದಂಥ ಎರಡನೇ ವೀರಬಲ್ಲಾಳ ಕಟ್ಟಿಸಿದಂಥ ದೇವಸ್ಥಾನ ಇದು ಈ ದೇವಸ್ಥಾನ ಸಖರಾಯಪಟ್ಟಣದ ಊರೊಳಗಿತ್ತು ಅದು ಶಿಥಿಲವಾಗಿ ಹೋಗಿ ಅಲ್ಲಿಂದ ಎಲ್ಲ ಧರ್ಮಸ್ಥಳದ ಧರ್ಮಸ್ಥಳದ ಸಂಸ್ಥೆಯವರು ಅವ್ರಿಗೊಂದು ಹೃದಯ ಹೃದಯಪೂರ್ವಕ ನಮನ ವೀರೇಂದ್ರ ಹೆಗಡೆಯವರಿಗೆ ನನ್ನ ಪಾದ ಶಿರಸಾಷ್ಟಾಂಗ ನಮಸ್ಕಾರಗಳು ಅವರ ಪಾದಗಳಿಗೆ ಆ ಸಂಸ್ಥೆಯವರು ಎಲ್ಲ ಅದನ್ನು ಬಿಚ್ಚಿ ಎಲ್ಲದಕ್ಕೂ ನಂಬರ್ ಹಾಕಿ ನಾನು ತುಂಬ ದೇವಸ್ಥಾನಗಳನ್ನ ನಾನು ನಿಮ್ಗೆ ತೋರಿಸಿದ್ದೀನಿ ದುರ್ಗದಹಳ್ಳಿ ದೇವಸ್ಥಾನವನ್ನು ತೋರಿಸಿದ್ದೀನಿ ನೆನೆಸ್ಕೊಳ್ಳಿ ನಿಮಗೆ ತುಮಕೂರು ಡಿಸ್ಟ್ರಿಕಲ್ಲಿ ಎಲ್ಲ ಬಿಚ್ಚಿ ರೀಸೆಟ್ ಮಾಡಿದ್ದಾರೆ ತಂದು ಇದನ್ನು ಇಲ್ಲಿ ಒಂದು ಸಣ್ಣ ಗುಡ್ಡದ ಮೇಲೆ ಸಕರಾಯಪಟ್ಟಣದಿಂದ ಒಂದು ಕಿಲೋಮೀಟ್ರಿಗೆ ಗುಡ್ಡ ಮರಟಿ ಕಾಳಹಸ್ತಿ ಮರಟಿ ಅಂತ ಇದ್ದಾರೆ ಮರಟಿ ಅಂದರೆ ಗುಡ್ಡ ಅಂತ ಅಂದ್ಕೊಳ್ಳಿರಿ ನೀವು ಒಂದು ಸಣ್ಣ ಗುಡ್ಡದ ಮೇಲೆ ಈ ದೇವಸ್ಥಾನವನ್ನು ರೀಲೊಕೇಟ್ ಮಾಡಿದ್ದಾರೆ ಎಲ್ಲ ಇಲ್ಲಿ ಬಂದು ತೋರಿಸಿ ಬ್ರಿಜೇಶ್ಲಿ ಇವೆಲ್ಲ ನೀವು ನೋಡ್ತಾ ಇರೋದು ಒಂದು ಸಾವಿರ ವರ್ಷಗಳಷ್ಟು ಇತಿಹಾಸ ಉಳ್ಳಂಥ ಕಂಬಗಳನ್ನು ಎಲ್ಲ ರೀಸೆಟ್ ಮಾಡಿ ರೀಸೆಟ್ ಮಾಡಿದ್ದಾರೆ ಇದೆಲ್ಲ ಹೊಯ್ಸಲರ ಸಿಗ್ನೇಚರ್ ಸ್ಟೈಲು ನೀವು ನೋಡ್ತಾ ಇದೀರಲ್ವಾ ಎಲ್ಲ ರೀಸೆಟ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ನಿಮಗೆ ಇದನ್ನೆಲ್ಲ ಕಂಪ್ಲೀಟ್ ರೀಸೆಟ್ ಮಾಡಿದ್ದಾರೆ ಒಳಗಡೆ ನೀವು ನೋಡಿಬಿಟ್ರೆ ದಂಗ ಬೇಲೂರು ಹಳೆ ಬೇಡು ಮಿನಿಯೇಚರನ್ನು ನೀವು ನೋಡಬೇಕು ಅಂದರೆ ಒಳಗಡೆ ಹೋಗ್ಬೇಕು ನನ್ನ ಜೊತೆ ಒಳಗಡೆ ಬಂದರೆ ಅಭೂತಪೂರ್ವಾದಂಥ ದೇವಸ್ಥಾನ ಎಂಥೆಂದು ದೇವಸ್ಥಾನ ಕಟ್ಟಿರ್ರಿ ಒಂದು ಜನ್ಮ ಎಲ್ಲ ಸಾಲದು ನಾವು ಹೊಯಸ್ರು ದೇವಸ್ಥಾನ ನೋಡ್ತೀವಿ ಅನ್ನೋದಕ್ಕೆ ಒಳಗಡೆ ತೋರಿಸ್ಬಿಟ್ಟು ನೋಡಿ ಈ ವಿಶೇಷ ದೇವಸ್ಥಾನದೇನಪ್ಪ ಅಂದರೆ ಇದು ಕಾಳಹಸ್ತೀಶ್ವರ ದೇವಸ್ಥಾನ ನೀವು ತಿರುಪತಿ ಕಂಚಿ ಕಾಳಹಸ್ತಿ ಅಂತೆಲ್ಲ ಫ್ಯಾಮಿಲಿ ಪ್ಯಾಕೇಜ್ ಟೂರ್ ಹೋಗ್ಬಿಟ್ಟು ಬಂದ್ಬಿಟ್ಟಿರ್ತೀರ ಕಾಳಹಸ್ತಿ ಅಲ್ಲಿ ಬಂದಿರ್ತೀರಾ ನಾನು ನಿಮಗೆ ಇಲ್ಲೇ ಕಾಳಹಸ್ತಿ ತೋರಿಸ್ತೀನಿ ನಿಮ್ಮ ಗುರುವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ ಕಾಳಹಸ್ತೀಶ್ವರನ್ನು ತೋರಿಸ್ತೀನಿ ನಿಮ್ಮ ಪೂಜೆಯಲ್ಲಿ ಇಪ್ಪತ್ತೈದು ವೈಸತ್ ಪುಣ್ಯ ನನಗೂ ಬನ್ನಿ ತೋರಿಸ್ತೀನಿ ತೋರಿಸಿ ಬಿಜೇಶ್ ಒಳಗಡೆ ನೋಡಿ ಸ್ನೇಹಿತರೆ ಹೊಯ್ಸಲರ ಟಿಪಿಕಲ್ ಶೈಲಿಯೇ ಕಂಬಗಳು ನಾಲ್ಕು ಕಂಬಗಳು ನೋಡಿ ಇಲ್ಲಿ ನವರಂಗ ಅಂತೀರ ಇದಕ್ಕೆ ನೀವು ಅಂಗಭೋಗ ರಂಗಭೋಗ ಬಿಟ್ಟಿರಂಥದನ್ನು ಎಲ್ಲ ಹಂಗೆ ಧರ್ಮಸ್ಥಳದವ್ರು ಎಲ್ಲ ರೀಸೆಟ್ ಮಾಡಿದ್ದಾರೆ ನೋಡಿರಿ ಇಲ್ಲಿ ಡಿಸೈನ್ ಡಿಸೈನು ಈ ಡಿಸೈನ್ ತೋರ್ಸಿ ಅನ್ಮ್ಯಾಚಬಲ್ ಡಿಸೈನ್ಸ್ ಇವೆಲ್ಲ ಹೊಯ್ಸೆಲ್ರ ಈ ಶೈಲಿ ಇನ್ನಂತೂ ನೋಡಿಬಿಟ್ರೆ ನೀವು ದಂಗ್ಬಿಡ್ತೀರಾ ಇವಾಗ ಎಲ್ಲ ಕಡೆ ನೋಡಿದ್ದೀರಾ ಇಲ್ಲೂ ನೋಡಿ ಇನ್ನೊಂದು ಸಲ ನೋಡಿ ಸಖರಾಯಪಟ್ಟಣದಲ್ಲೂ ಇಂಥ ಇಂಥ ದೇವಸ್ಥಾನಗಳಿವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇಲ್ಲಿ ನೋಡಿ ತೋರಿಸಿ ಇಲ್ಲಿ ಎಮ್ ಎಂ ಇ ಬಿ ತರ್ಟಿ ಫೋರ್ ಎಲ್ಲನೂ ಹಾಕ್ಕೊಂಡಿದ್ದಾರೆ ನೋಡಿ ಅವರು ಎಲ್ಲದಕ್ಕೂ ನಂಬರ್ ಹಾಕಿ ಕೊಟ್ಟಿದ್ದಾರೆ ಸೊ ಆಯಿತಾ ಇಲ್ಲಿ ನಿಮಗೆ ಬನ್ನಿ ತೋರಿಸ್ತೀನಿ ಒಳಗಡೆ ತೋರಿಸಿ ಒಳಗಡೆ ತೋರಿಸಿ ದೇವರಲ್ಲಿ ಕಾಳಹಸ್ತೀಶ್ವರನ್ನ ನಾನು ತೋರಿಸ್ತೀನಿ ಅಂತ ಕರ್ಕೊಂಬಂದೆ ಎಲ್ಲಿ ಕಾಳಹಸ್ತೀಶ್ವರ ಎಲ್ಲಿ ಕಾಳಹಸ್ತೀಶ್ವರ ಇಲ್ಲ ಯಾಕೆಂದರೆ ಇನ್ನೂ ಕೆಲಸ ಮುಗ್ದಿಲ್ಲ ಒಳಗಡೆ ಕೆಲಸ ನಡೀತಾ ಇದೆ ರೀಸೆಟ್ಟಿಂಗ್ ಕೆಲಸ ನಡೀತಾ ಇದೆ ಕಾಳಹಸ್ತೀಶ್ವರನ ಒಂದು ಕಡೆ ಇಟ್ಟಿದ್ದಾರೆ ಸಿಂಪಲ್ಲಾಗಿ ಅದನ್ನು ತೋರಿಸ್ತೀನಿ ಅದಕ್ಕೆ ಮುಂಚೆ ನೋಡಿರಿ ಇಲ್ಲಿ ಜಾಲರಿ ತೋರಿಸ್ರಿ ವಿಜೇಶ ಈ ಜಾಲ್ರಿ ತೋರಿಸ್ರಿ ನೋಡಿ ಜಾಲ್ರಿನ ಜ್ಯಾಲಿನ ಹೆಂಗಿದೆ ಜಾಲಂದ್ರಗಳನ್ನು ನೋಡಿ ಹಾಂ ಅದ್ಭುತ ಅಲ್ವೇನ್ರಿ ಅದ್ಭುತ ಬ್ಯೂಟಿಫುಲ್ ಸೈನ್ಸ್ ಬನ್ನಿ ಕಾಳಹಸ್ತೀಶ್ವರನ್ನ ನೋಡೋವಂಥ ಸಮಯ ಬನ್ನಿ ಕಾಳಹಸ್ತೀಶ್ವರ ಇನ್ನೂ ಒಳಗಡೆ ಇಟ್ಟಿಲ್ವಲ್ಲ ಕೆಲಸ ನಡೀತಿದೆಯಲ್ಲ ಅದಕ್ಕೆ ಕಾಳಹಸ್ತೀಶ್ವರನ ನೋಡಿ ಇಲ್ಲಿಟ್ಟಿದ್ದಾರೆ ನೋಡಿ ಇಲ್ಲಿ ಬನ್ನಿ ಬ್ರಿಜಸ್ ತೋರಿಸಿ ಇಲ್ಲಿ ಕಾಳಹಸ್ತೀಶ್ವರನ್ನ ನೋಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಸಾವಿರ ವರ್ಷಗಳಷ್ಟು ಹಿಂದಿನ ಕಾಳಹಸ್ತೀಶ್ವರ ಇಲ್ಲಿ ಇಟ್ಟಿದ್ದಾರೆ ಅದೆಲ್ಲ ದೇವಸ್ಥಾನ ರೆಡಿ ಆದಮೇಲೆ ಇವ್ನ ಒಳಗಡೆ ಕರ್ಕೊಂಡೋಗಿ ಇಟ್ಬಿಟ್ಟು ಇವನಿಗೆ ಪೂಜೆ ಪುನಸ್ಕಾರ ಅಭಿಷೇಕ ಅಲಂಕಾರ ಎಲ್ಲ ಮಾಡ್ತಾರೆ ಇವ್ರು ಒಳಗಡೆ ಇಟ್ಬಿಟ್ರೆ ನಾವು ಹಿಂಗೆ ಬಿಟ್ಟಕ್ಕೆ ಆಗ್ತೇನೆ ರೀ ಒಂದು ಪುಣ್ಯಾಕ್ ಮುನ್ನ ಹಾಂ ನೋಡಿರಿ ನಮ್ಮ ಪುಣ್ಯ ಅಷ್ಟಿದೆ ನೋಡಿರಿ ಹಾಂ ಎಲ್ಲ ನಿಮಗೆ ತೋರಿಸ್ಬೇಕು ಅಂತ ನನ್ನ ಪುಣ್ಯನ ನಾನು ಹೆಚ್ಚಿಸ್ಕೋತಾ ಇದ್ದೀನಿ ಕಾಳಹಸ್ತೀಶ್ವರ ಕರ್ನಾಟಕದಲ್ಲಿರುವಂಥ ಕಾಳಹಸ್ತೀಶ್ವರ ಇವನೊಬ್ಬನೇ ನೀವು ಬಂದಿದ್ದನ್ನು ನೋಡಲೇಬೇಕು ಸಕ್ರಾಪಟ್ಣಕ್ಕೆ ಬಂದು ಇದೊಳಗಡೆ ಅಲ್ವ ಇಟ್ಟಿನೇನು ಬಹುಶಃ ಕೆಲಸ ನಡೀತಾ ಇದೆ ಇನ್ನೊಂದು ವಾರನೋ ದಿನನೋ ತಿಂಗಳೋ ಶಿವರಾತ್ರಿಗೋ ಯುಗಾದಿಗೋ ಇಡ್ತಾರೆ ಅನಿಸುತ್ತೆ ನೀವು ಬಂದಿದ್ದನ್ನು ನೋಡಬೇಕು ಈ ಕಾಳಹಸ್ತೀಶ್ವರ ನೋಡಿ ನೀವು ಧನ್ಯರಾಗಿ ನಿಮ್ಮ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ ಕಾಳಹಸ್ತೀಶ್ವರನ್ನು ನೋಡಿದ್ರಲ್ಲ ನಲಿರಿ ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ಊರು ತುಂಬ ದೇವಸ್ಥಾನಗಳೇ ಎಷ್ಟು ನೋಡಿದ್ರೂ ಮುಗಿಯಲ್ಲ ಇನ್ನೊಂದು ದೇವಸ್ಥಾನ ತೋರಿಸ್ತೀನಿ ನಡೀರಿ ಸ್ನೇಹಿತರೆ ಈ ಎರಡು ಕಂಬಗಳನ್ನು ಸಹ ಅಲ್ಲಿಂದನೇ ತಂದು ಮೇಲ್ಗಡೆ ಇಟ್ಟಿದ್ದಾರೆ ಈ ಕಂಬದಲ್ಲಿ ಒಂದು ಶಾಸನ ಇದೆ ತೋರಿಸ್ತೀವಿ ಬಿಜೆಶಿಲಿ ಈ ಕಂಬದಲ್ಲಿ ನೋಡಿ ಶಕುನರಾಯ ಅನ್ನೋದು ಬರ್ದೇ ನೋಡಿ ಶಕುನರಾಯ ಇವನಿಂದನೇ ಇದು ಸಖರಾಯ ಶಕುನರಾಯನಿಂದನೇ ಸಖರಾಯ ಅಂತ ಪಟ್ಟಣಕ್ಕೆ ಹೆಸರು ಬಂದಿತ್ತು ಅಂತ ನಾನು ಹೇಳಿದ್ದೀನಿ ಮೊನ್ನೆನೇ ನಿಮ್ಗೆ ಹೇಳಿದ್ದೀನಿ ಈ ಶಕುನರಾಯ ಏನೂ ಇಲ್ಲಿ ಇದೇನು ಅಂತ ಎಲ್ಲೂ ಓದಿಲ್ಲ ನಾನು ನೋಡಲಿಲ್ಲ ಇದನ್ನು ಇದು ಓದಬೇಕಾಗಿ ವಿನಂತಿ ಇನ್ನೊಂದು ಈ ಆಲ್ಟ್ರೇಷನ್ ಅಂಥವರಲ್ಲಿ ನನ್ನ ಒಂದು ಸವಿನಯ ಪ್ರಾರ್ಥನೆ ಏನಪ್ಪ ಅಂದರೆ ಅರ್ಧ ಶಾಸನ ಒಳಗಡೆ ಹೂತಾಕ್ಬಿಟ್ಟಿದ್ದೀರಾ ದಯವಿಟ್ಟು ಇದನ್ನು ತೆಗೀರಿ ಈ ಕ ಇದೆಲ್ಲ ತೆಗೆದ್ರೆ ಪೂರ್ತಿ ಶಾಸನ ಸಿಗುತ್ತೆ ಪೂರ್ತಿ ಶಾಸನ ತೆಗೆದ ಮೇಲೆ ನೀವು ಫೌಂಡೇಶನ್ ಹಾಕಿ ಇದಕ್ಕೆ ಪೆಡಸ್ಟಲ್ ಇಡಿ ಅಂತ ನನ್ನಲ್ಲಿ ಪ್ರಾರ್ಥನೆ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಒಂದು ಎರಡು ಮೂರು ಮೂರುವರೆ ಸಾಲು ಮಾತ್ರ ಕಾಣ್ತಾ ಇದೆ ಮೂರು ಸಾಲು ಮಾತ್ರ ಕಾಣ್ತಾ ಇದೆ ಕೆಳಗಡೆ ಒಂದು ಏಳೆಂಟು ಸಾಲ ಇರ್ಬೋದು ಹತ್ತು ಸಾಲ ಇರ್ಬೋದು ಹದಿನೈದು ಸಾಲ ಇರ್ಬೋದು ಗೊತ್ತಿಲ್ಲ ಸೊ ಚೂರು ನೀವು ಇಲ್ಲಿ ಇಡಬೇಕಾಗಿ ಪೂರ್ತಿ ತೆಗೆದಿಡಬೇಕಾಗಿ ಪ್ರಾರ್ಥನೆ ಆವಾಗ ಇದನ್ನು ಓದಿ ಇದನ್ನು ಏನು ಹೇಳ್ದ ಶಕುನ ಶಕುನರಾಯ ಏನೋ ಹಾಕ್ಸಿದಾನೆ ಇಲ್ಲಿ ಏನು ಹಾಕ್ಸಿದ್ದಾನೆ ಅಂತ ನಾವು ತಿಳ್ಕೊಂಡು ಇತಿಹಾಸಕ್ಕೆ ಇನ್ನೊಂದಿಷ್ಟು ಬೆಳಕು ಚೆಲ್ಬೋದು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ರಾಯಪಟ್ಟಣದ ಅನೇಕ ಅತ್ಯಂತ ವಿಶೇಷವಾದಂಥ ನೂರಾರು ದೇಗುಲಗಳಲ್ಲಿ ಮತ್ತೊಂದು ವಿಶೇಷವಾದಂಥ ದೇಗುಲ ಗರಿಕೆ ಫಲಹಾರ ಸ್ವಾಮಿ ಗುಡಿ ನೋಡಿ ಎಷ್ಟು ವಿಶೇಷವಾದಂಥ ಹೆಸರು ಗಲಿ ಗರಿಕೆ ಫಲಹಾರ ಸ್ವಾಮಿ ನೀವು ಇಲ್ಲೆಂದಿಗೂ ಕೇಳರ ಇಂಥ ಹೆಸರನ್ನು ಗರಿಕೆ ಪಲಹಾರ ಸ್ವಾಮಿ ಗುಡಿ ಇದನ್ನು ನೀನು ತೋರಿಸ್ತಾ ತೋರಿಸಿ ಬ್ರಿಜೇಶ್ ಇದ್ರೊಳಗಡೆ ನೂರ ಒಂದು ದೇವರು ಈಶ್ವರ ಮತ್ತು ನಂದಿಯ ನಿಮ್ಮ ಈ ದಿನದ ಭಕ್ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ ನಿಮ್ಮ ಈ ವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ ಒಂದು ದೇವರನ್ನ ಒಂದೇ ಸರಿ ತೋರಿಸಿದ್ದೀನಿ ಗರ್ಕೆ ಪಲಹಾರ ಸ್ವಾಮಿ ಅನ್ನೋದು ಯಾಕೆ ಬಂತು ಇವರು ಯಾರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಈ ಡೀಟೇಲನ್ನು ನಾನು ರುದ್ರಸ್ವಾಮಿ ಅವರ ಹತ್ರ ಕೇಳಿಸ್ತೀನಿ ಸಕ್ರಾಯಪಟ್ಟಣದ ರುದ್ರಸ್ವಾಮಿ ಇದನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಪುಣ್ಯಾತ್ಮ ಅವ್ರ ಕೈಯಲ್ಲಿ ಕೇಳಿಸ್ತೀನಿ ಪಾಳ್ಯಗಾರ ಆಳ್ವಿಕೆ ನಮ್ಮೂರಿನಲ್ಲಿ ಇತ್ತು ಆ ಸಮಯದಲ್ಲಿ ಅವರಿಗೆ ಒಂದು ಬೆನ್ಪಣಿಯಾಗಿ ಅದು ವಾಸ ಅಂದರೆ ಗುಣಮುಖನಾಗದ ಮನುಷ್ಯ ತುಂಬ ನರಳ್ತಾ ಇರ್ತಾನೆ ಒಬ್ಬರು ಯತಿಗಳು ಅವರಿಗೆ ಕನ್ಸಲ್ ಕಾಣ ಕಾಣಿಸ್ಕೊಂತಾರೆ ಇಂಥ ದಿನ ಒಂದು ಜಾಗಕ್ಕೆ ಬರಪ್ಪ ಇಂಥ ಜಾಗಕ್ಕೆ ಬಂದು ಪೂರ್ವಾಭಿ ಮುಖ ಕೂತ್ಕೋ ಒಂದು ಬಸವಣ್ಣ ಬಂದು ನಿನ್ನ ಆ ಪುಣಿನ ನೆಕ್ಕುತ್ತೆ ಗಾಬರಿ ಬೀಳಬೇಡ ಜೊತೆಲಿ ಯಾರನ್ನೂ ಕರ್ಕೊಂಬರ್ಬೇಡ ಅಂತೇಳಿ ಅವರಿಗೆ ಅಶರೀರವಾಣಿ ಮುಖಾಂತರ ತಿಳಿಸಿದ್ರಂತೆ ಫಲಹಾರ ಸ್ವಾಮಿಗಳು ಅಂಥೇಳಿ ಇಲ್ಲಿ ಐಕ್ಯರಾಗಿದ್ದಾರೆ ಇದೇ ರೀತಿ ಸಕ್ರಾಯಪಟ್ಟಣದಲ್ಲಿ ಹಾಲ ಸ್ವಾಮಿ ಗದ್ದಿಗೆ ಕರ್ಕೇಪಲಹಾರ ಸ್ವಾಮಿ ಗದ್ದಿಗೆ ಮುರಳಿಸ್ ಮುರಳು ಸಿದ್ದೇಶ್ವರ ಸ್ವಾಮಿ ಗದ್ದಿಗೆ ಕಲ್ಮನಡಿ ಮಠ ಇದು ಜೀವಂತ ಸಮಾಧಿಗಳು ಆ ಸಮಾಧಿಯ ಮೇಲೆ ಈಶ್ವರಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿ ಎಡಭಾಗದಲ್ಲಿ ವೀರಭದ್ರೇಶ್ವರ ಬಲಭಾಗದಲ್ಲಿ ಶ್ರೀ ರೇವಣ ಸಿದ್ದೇಶ್ವರರ ವಿಗ್ರಹಗಳು ನಮ್ಮಲ್ಲಿದೆ ಇತ್ತೀಚೆಗೆ ಒಂದು ಆರು ವರ್ಷದಲ್ಲಿ ಇದೆಲ್ಲ ಮುಂಚೆ ಟೈಲ್ಸ್ ರೂಫಿಂಗ್ ಇತ್ತು ಆ ಟೈಲ್ಸ್ ರೂಫಿಂಗ್ ಇದು ಮೇಲುಗಡೆ ತುಂಬ ದಪ್ಪ ಗಾರೆ ಹಾಕಿದರು ಅದು ಒಡೆದು ಲೀಕೇಜ್ ಸ್ಟಾರ್ಟ್ ಆಯಿತು ಸೊ ಇದನ್ನು ಪುನರ್ಜೀವನಗೊಳಿಸೋಣ ಅಂಥೇಳಿ ಕೈ ಹಾಕಿ ಎಲ್ಲ ಸಹೋದರರೆಲ್ಲ ಸೇರಿ ಮಾಡಿದ್ದೀವಿ ಈಗ ಇದು ಮುಂದೆಡೆದು ಆರ್ ಸಿ ಸಿ ರೂಫು ಅಂದರೆ ಟೈಲ್ ರೂಫ್ ತೆಗೆದು ಆರ್ ಸಿ ಸಿ ರೂಫ್ ಮಾಡಿದ್ದೀವಿ ಈಗ ತಾವೇ ಎಲ್ಲ ನೋಡ್ತಾ ಇದ್ದೀರಾ ಇಷ್ಟರ ಮಟ್ಟಿಗೆ ಕರ್ಕೆ ಸ್ವಾಮಿ ಮಠ ನಡ್ಕೊಂಡು ಹೋಗ್ತಿದೆ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಸಖರಾಯಪಟ್ಟಣದ ಮತ್ತೊಂದು ಪ್ರಮುಖ ದೇವಸ್ಥಾನ ಮತ್ತೊಂದು ಪ್ರಮುಖ ಭಕ್ತರ ನೆಲೆ ಶ್ರೀ ಗುರು ಕಲ್ಮರಡಿ ಮರಳಸಿದ್ದೇಶ್ವರ ಸ್ವಾಮಿ ಗದ್ದಿಗೆ ಇದು ಸ್ವಾಮಿ ಸಾರಿ ಕರೆಕ್ಟಾ ಗದ್ದಿಗೆ ಇದು ಮರಳಸಿದ್ದೇಶ್ವರ ಸ್ವಾಮಿ ಗದ್ದಿಗೆ ಇದು ಬಹಳ ಶಕ್ತಿವಂತನಾದಂಥ ಸ್ಥಳ ಸುತ್ತಮುತ್ತ ಹತ್ತೂರಿನ ಜನಗಳು ಬಂದು ಇಲ್ಲಿ ನಡ್ಕತಕ್ಕಂಥ ಅತ್ಯಂತ ಭಕ್ತಿಪೂರ್ವಕವಾದಂಥ ಗದ್ದಿಗೆ ಇದು ಸ್ವಾಮಿ ಸ್ವಾಮಿಯವರು ಇಲ್ಲಿ ಐಕ್ಯವಾಗಿದ್ದಾರೆ ಜೀವಂತವಾಗಿ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಈ ದೇವಸ್ಥಾನವನ್ನು ನೋಡ್ಕೊಳ್ತಿರ್ತಕ್ಕಂಥ ಕನ್ವೀನರ್ ಪ್ರದೀಪ್ ನನ್ನ ಜೊತೆ ಇದ್ದಾರೆ ಈ ದೇವಸ್ಥಾನದ ಬಗ್ಗೆ ಮರುಳಸಿದ್ದೇಶ್ವರ ಬಗ್ಗೆ ಅವ್ರು ಎರಡು ಮಾತು ಸರ್ ಹೇಳಿ ನಮಸ್ಕಾರ ವೀಕ್ಷಕರಾಗಿ ಕಲ್ಮಡಿ ಮಠ ಅಂತ ಇದು ಚಿಕ್ಕಮಗ್ರು ಜಿಲ್ಲೆ ಕಡೂರು ತಾಲೂಕಲ್ಲಿ ಬರುತ್ತೆ ಸಖರಾಯಪಟ್ಟಣ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಮರುಳು ಸಿದ್ದೇಶ್ವರ ಸ್ವಾಮಿಗಳು ಅಂತೇಳಿ ಒಂದು ಗದ್ದಿಗೆ ಇದೆ ಇವರ ಮೂಲ ಬಂದು ಕರಡಿ ಗವಿ ಅಂತೇಳಿ ಇನ್ನೊಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕರಡಿ ಗವಿ ಅಂತೇಳಿ ಆ ಗವಿಯಲ್ಲಿ ಇವರು ತಪಸ್ ಮಾಡಿದಂಥ ಜಾಗ ಇದೆ ಇವತ್ತು ಅಲ್ಲಿ ಹೋಗಿ ನೋಡ್ಬೋದು ಆ ಜಾಗದ ತಪಸ್ ಮಾಡಿ ಮುಂದಿನ ಲೋಕ ಕಲ್ಯಾಣಾರ್ಥಕ್ಕೆ ಹೋಗಿ ಅದೇ ಮುಂದೆ ಮುಂದೆ ಬರೋಕ್ಕ ಒಂದು ಹುಲಿಕೆರೆ ಗ್ರಾಮ ಅಂತ ಬರುತ್ತೆ ಆ ಗ್ರಾಮದಲ್ಲಿ ಅನುಷ್ಠಾನ ಮಾಡಿ ಅಲ್ಲಿಂದ ಮುಂದೆ ಬಂದು ಇಲ್ಲಿ ಸ್ವಾಮಿಗಳು ಐಕ್ಯ ಆಗ್ತಾರೆ ಇವರು ಅಂತ ಜೀವಂತ ಕತ್ರು ಗದ್ದಿಗೆ ಆ ಗದ್ದಿಗೆ ಮೇಲೆ ಅವ್ರು ಐಕ್ಯವಾಗಿರೋಂಥ ಜಾಗದ ಮೇಲೆ ಲಿಂಗ ಪೀಠ ಸ್ಥಾಪನೆ ಮಾಡಿ ಆ ಪೀಠದ ಮೇಲೆ ಬಸವಣ್ಣ ಮೂರ್ತಿ ಸ್ಥಾಪನೆ ಮಾಡಿದ್ದೀವಿ ಇಲ್ಲಿ ಆ ಬಸವಣ್ಣ ಮೂರ್ತಿ ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಿದಾಗ ಅದಕ್ಕೆ ತುಂಬೆ ಎಲ್ಲ ಮುಡಿಸ್ತೀವಿ ಆ ತುಂಬೆ ಮುಡಿಸೋ ಕಾರಣ ಏನಂತಂದರೆ ಸ್ಥಳೀಯರು ಸುತ್ತಮುತ್ತ ಎಲ್ಲ ಬಂದು ಇಲ್ಲಿ ಎಲ್ಲ ಕೇಳ್ತಾರೆ ಇಲ್ಲಿ ಯಾವ ರೀತಿ ಅಜಯರು ಪ್ರಸಾದ ಕೊಡ್ತಾರೋ ಮಾಡಿ ಮಾಡಬೇಡಿ ಅಂತ ಕೆಲಸ ಕಾರ್ಯಗಳಿಗೆ ಅದನ್ನು ಮಾತ್ರ ಮಾಡ್ತಾರೆ ಬಾಕಿ ಮಾಡೋದು ಬಿಡ್ತಾರೆ ಅದನ್ನು ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಪ್ಪನೇ ಆಗೋದೊಂದು ಆಮೇಲೆ ಈ ಕಾರ್ತಿಕ ಅಂತೇಳಿ ಸ್ವಾಮ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಆಮೇಲಾಗಿ ಇದು ಸಾವಿರದ ನಾನ್ನೂರು ವರ್ಷ ಇತಿಹಾಸ ಇರೋದ್ರಿಂದ ಮಠನ ಅಭಿವೃದ್ಧಿ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಧನ್ಯವಾದ ಪ್ರದೀಪ್ ಸರ್ ಕೇಳಿದ್ರಲ್ಲ ಸ್ನೇಹಿತರೆ ಬಹಳ ಶಕ್ತಿಯುತವಾದಂಥ ಸ್ಥಳ ಇದು ಸಖರಾಯಪಟ್ಟಣದ ಸುತ್ತಮುತ್ತ ನೀವು ನೋಡಲೇಬೇಕಾದಂಥ ಮತ್ತೊಂದು ದೈವ ಸನ್ನಿಧಿ ಇಲ್ಲಿ ಬಂದು ನೀವು ನೋಡಲೇಬೇಕು ಅವ್ರು ಹೇಳಿದಂಗೆ ನಿಮ್ದೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿದ್ರೆ ಅಜ್ಜಯನವರು ಅದಕ್ಕೆ ಬೇಕೋ ಬೇಡೋ ಹೇಳ್ತಾರೆ ಅಂತ ಭಾಳ ಶಕ್ತಿವಂತನಾದಂಥ ಅಜ್ಜಯ್ಯನವರು ಇಲ್ಲಿ ಜೀವಂತವಾಗಿ ಇಲ್ಲಿ ನಮ್ಮನ್ನೆಲ್ಲ ಕೂತಿದ್ದಾರೆ ನೀವೆಲ್ಲ ಬಂದು ಅಜ್ಜಯನವರು ಆಶೀರ್ವಾದ ತಗೋತೀನಿ ತಗೋತೀರಾ ಅಂತ ನಾನು ಹೇಳ್ತೀನಿ ಮುಂದಿನ ದೇವಸ್ಥಾನ ತೋರಿಸುವಂಥ ಸಮಯ ಬನ್ನಿ ಹೋಣ ಸ್ನೇಹಿತರೆ ಇದು ಬಿಲ್ಪತ್ರೆ ವನ ಕರ್ನಾಟಕದ ಅಪರೂಪದ ಭಾಳ ವಿಶೇಷವಾದಂಥ ವನ ಅನ್ಬೋದು ಸುತ್ತಮುತ್ತ ನೀವು ನೋಡ್ತಾ ಇದ್ರೆ ನೂರಾರು ಬಿಲ್ಪತ್ರೆಗಳ ಮರಗಳನ್ನು ನೀವು ಕಾಣ್ಬೋದು ನೂರಾರು ಬಿಲ್ಪತ್ರೆ ಮರಗಳು ಪ್ರದೀಪ್ ಅವರು ಹೇಳಿದಾಗ ಇವುದು ಯಾರು ಹಾಕಿ ಬೆಳೆಸಿದ್ದಲ್ಲ ತಾವೇ ಬೆಳ್ಕೊಂಡಿರುವಂಥದ್ದು ಒಂದು ಮರದಿಂದ ಒಂದು ಮರದಿಂದ ಒಂದು ಮರದಿಂದ ಅಂತ ಸ್ಥಳೀಯರು ಹೇಳ್ತಾರೆ ನೂರಾರು ವರ್ಷಗಳ ಇತಿಹಾಸ ಇರೋವಂಥ ಬಿಲ್ಪತ್ರೆ ವನ ಇದು ಭಾಳ ಕರ್ನಾಟಕದಲ್ಲಿ ಭಾಳ ವಿಶೇಷವಾದಂಥ ಬಿಲ್ಪತ್ರೆ ಬಿಲ್ಪತ್ರೆಗೆ ಅಂತಲೇ ಒಂದು ವನ ನಾನು ಈಗಲೇ ನೋಡಿದ್ದು ನೀವು ಈ ಕಡೆ ಬಂದಾಗ ಸಕ್ಕರೆಪಟ್ಟಣದಲ್ಲಿ ನೀವು ನೋಡಿ ಇದ್ರ ಬಗ್ಗೆ ಇನ್ನೊಂದೆರಡು ಮಾತನ್ನು ನಮ್ಮ ಸ್ನೇಹಿತರಾದಂಥ ಮೂರ್ತಿ ವಿಜಯ ಕರ್ನಾಟಕ ರಿಪೋರ್ಟರ್ ಓಂಕಾರ ಮೂರ್ತಿಯವರು ಒಂದೆರಡು ಮಾತು ಹೇಳ್ತಾರೆ ಹೇಳಿ ಸರ್ ಸರ್ ನಮಸ್ಕಾರ ನಾನು ಓಂಕಾರ ಮೂರ್ತಿ ಅಂತೇಳಿ ವಿಜಯ ಕರ್ನಾಟಕ ಪತ್ರಿಕೆ ರಿಪೋರ್ಟರ್ ಸಕ್ರಾಯಪಟ್ಟಣದ ಐತಿಹ್ಯಗಳಲ್ಲಿ ಕಲ್ಮಡಿ ಮಠನೋ ಒಂದು ಐತಿಹಾ ಅಂತ ಹೇಳ್ಬೋದು ಏಕೆಂದರೆ ಕ ಬಸ್ ನಿಲ್ದಾಣದಿಂದ ಬರೀ ಒಂದು ಕಿಲೋಮೀಟರ್ ಈ ಕಡೆ ಬಂದರೆ ಕಡೂರು ಚಿಕ್ಕಮಗಳೂರು ಕಡೆ ಬಂದರೆ ಕಲ್ಮಡಿ ಮಠ ಕಾಣ್ತದೆ ಕಲ್ಮಡಿ ಮಠದ ಒಳಗಡೆ ಬಂದರೆ ನೀವು ಫಸ್ಟ್ ಪ್ರಾರಂಭದಲ್ಲಿ ಬರ್ತಕ್ಕಂಥ ಜಾಗನೇ ಬಿಲ್ಪತ್ರೆವನ ಈ ಬಿಲ್ಪತ್ರವನ ಅಂದಾಜು ಇಲ್ಲಿ ಒಂದು ಸಾವಿರಾರು ಅಂದರೆ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಬಿಲ್ಪತ್ರೆ ಮರಗಳಿದ್ದಾವೆ ಯಾಕೆಂದರೆ ಯಾರೂ ಹಾಕಿದ್ದಲ್ಲ ಮಳಿಸಿದ್ದ ಸ್ವಾಮೀಜಿಗಳು ಒಂದನ್ನು ಪಾವಿತ್ರತೆಗೋಸ್ಕರ ಒಂದನ್ನು ಹಾಕಿದ್ದಾರೆ ಅಂತ ಪ್ರತೀತಿ ಇದೆ ಆ ಒಂದಕ್ಕೂ ಒಂದನ್ನು ಇವತ್ತು ಒಂದು ಹೋಗಿ ನೂರಾಗಿ ನೂರಿಂದ ಹತ್ತಾಗಿ ಆಗಿ ನೂರಿಂದ ಸಾವಿರ ಆಗಿ ಸಾವಿರಾರು ಬಿಲ್ಪತ್ರೆ ಮರಗಳು ಇಲ್ಲಿ ನೆಲೆಸಿದ್ದಾವೆ ಬೆಳೀತಾ ಇದೆ ಯಾರು ಇದಕ್ಕೆ ಯಾರ ಪೋಷಣ ಸಹಿತ ಇಲ್ಲ ಇದು ವಿಶೇಷ ಏನಂದರೆ ಈ ಮಹಾಶಿವರಾತ್ರಿಯ ದಿನದಂದು ಈ ರಾಜ್ಯ ನಮ್ಮ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಈ ಬಿಲ್ಪತ್ರೆಗೋಸ್ಕರ ಅಲ್ಲಿಂದ ಎಲ್ಲ ಬರ್ತಾರೆ ಬಂದು ಬೆಳಗ್ಗೆಂದೇ ಐದು ಗಂಟೆಯಿಂದ ಪ್ರಾರಂಭ ಮಾಡಿದರೆ ಒಂದು ಹನ್ನೊಂದು ಗಂಟೆ ತನಕ ಎಲ್ಲರೂ ಬಿಲ್ಪತ್ರೆಯನ್ನು ಕೈಯಲ್ಲೇ ಕೊಯ್ಕೊಂಡು ಹೋಗ್ತಾರೆ ಎಲ್ಲರೂ ಏನು ಕೈಯಲ್ಲಿ ಎಷ್ಟೇ ಮುಳ್ಳು ಚುಚ್ಚೋರು ಸಹಿತ ಎಲ್ಲೋ ಅದೊಂದು ಭಕ್ತಿಯ ಪ್ರತೀಕ ಅಂತ ಅದನ್ನು ಭಾವಿಸ್ತಾ ಎಲ್ಲ ಬಿಲ್ ಮಹಾಶಿವರಾತ್ರಿಯಂದು ಈ ಬಿಲ್ಪತ್ರೆಯನ್ನು ಹಾಕಿ ಪೂಜೆ ಮಾಡಿದರೆ ಪ್ರತಿ ಏನು ಒಂದು ಭಕ್ತಿ ಪ್ರಾಪ್ತಿಯಾಗ್ತದೆ ಅಂತ ಎಲ್ಲ ಒಂದು ಎಲ್ಲರ ಹಿರಿಯರ ಮಾರ್ಗದರ್ಶನದಂತೆ ನಾವು ಸಹಿತ ನಾವು ಸಹಿತ ಈ ಬಿಲ್ಪತ್ರೆಯನ್ನು ನಾವು ಬಿಲ್ಪ ಮಹಾಶಿವರಾತ್ರಿಯಿಂದ ಕುಯ್ಕೊಂಡು ಹೋಗ್ತದೆ ಆಮೇಲೆ ಇನ್ನೊಂದೇನೋ ಪ್ರತೀತಿ ಅಂದರೆ ಈ ಬಿಲ್ಪತ್ರೆಯನ್ನು ತಗೊಂಡೋಗಿ ಒಂದೇ ಒಂದು ನಮ್ಮ ಮನೇಲಿ ಪೂಜೆ ಮಾಡೋದಿಲ್ಲ ನಾವೇನು ಮಾಡ್ತೀವಿ ನೋವು ಹತ್ತು ಮನೆಗೆ ಕೊಡ್ತೀವಿ ಅದನ್ನು ಹತ್ತು ಕೊಟ್ಟರೆ ನಮಗೂ ಎಲ್ಲ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನೋದನ್ನು ಹಿಂದಿನಿಂದಲೂ ಅವ್ರು ಕೇಳಿದ್ದೇವೆ ಅದೇ ಬೀರೂಲೊಂದು ಶಾ ಇದಿದೆ ಪತ್ರೆ ಪತ್ರೆ ಚೆನ್ನೈರಪ್ಪ್ಯ ಅಂತ ಕೇಳಿರ್ಬೋದು ನೀವು ಇವತ್ತಿಗೂ ಸಹಿತ ಅವರು ಹಳೆ ಕಾಲದಲ್ಲಿ ಅವರ ಅಜ್ಜನ ಕಾಲದಲ್ಲಿ ಪತ್ರೆಯನ್ನು ಎಲ್ಲರ ಮನೆಗೆ ಕೊಟ್ಟು ಕೊಟ್ಬಿಟ್ಟು ಅವರು ಶ್ರೀಮಂತರಾದರು ಅನ್ನೋದನ್ನು ಪ್ರತೀತಿ ಇದೆ ಅದೇ ರೀತಿ ಅದನ್ನು ಇವತ್ತೂ ಸಹಿತ ಎಲ್ಲರೂ ಪತ್ರೆಯನ್ನು ಕೊಯ್ಕೊಂಡು ಆ ಪತ್ರೆಯನ್ನು ಎಲ್ಲ ಶಿವರಾತ್ರಿಯಿಂದ ಅವರ ಸ್ನೇಹಿತರ ಮನೆಗಳಿಗೆ ನಂಟಸ್ಥರ ಮನೆಗಳಿಗೆ ಕೊಡೋದೊಂದು ಪ್ರತೀತಿ ಇದೆ ಅದು ತುಂಬ ಅವಿಸ್ಮರಣೀಯ ಮತ್ತು ಒಳ್ಳೆಯ ವಾತಾವರಣವಿರುವ ಜಾಗ ಇಬ್ಬಂದು ನೋಡಿದರೆ ತುಂಬ ಎಲ್ಲರಿಗೂ ಮನಸ್ಸಿಗೂ ಸಂತೋಷ ಮತ್ತು ಶಾಂತ ಮನಸ್ಸಿಗೂ ನೆಮ್ಮದಿಯನ್ನು ಕೊಡುವಂಥ ಜಾಗ ಅಂತೇಳಿ ತಪ್ಪಲಾಗ ತಪ್ಪಾಗಲಿಕ್ಕಿಲ್ಲ ಕೆಳದರೆಲ್ಲ ಸ್ನೇಹಿತರೆ ನಿಮಗೆ ತೋರಿಸ್ತಾ ಇರತಕ್ಕಂಥ ನಾನು ಹಲವಾರು ವಿಶೇಷಗಳಲ್ಲಿ ಈ ಬಿಲ್ಪತ್ರೆ ವನನ ಒಂದು ನೀವು ಸಕ್ರಿಗೆ ಪಟ್ಟಣಕ್ಕೆ ಪಟ್ಣಕ್ಕೆ ಬಂದಾಗ ಇವೆಲ್ಲ ನೀವು ನೋಡ್ಕೊಂಡೇ ಹೋಗ್ಬೇಕು ಒಂದೂ ಮಿಸ್ ಮಾಡೋಂಗಿಲ್ಲ ಕಲ್ಮರಡಿ ಮಠ ಇರ್ಬೋದು ಬಿಲ್ಪತ್ರೆ ವನ ಇರ್ಬೋದು ಶಕನರಾಯನ ದೇವಸ್ಥಾನ ಇರ್ಬೋದು ಪ್ರತಿಯೊಂದನ್ನು ನೀವು ನೋಡ್ಕೊಂಡೇ ಹೋಗಬೇಕು ನೋಡೋದ್ರಲ್ಲ ಈ ದೇವಸ್ಥಾನನ ಈಗ ಮುಂದಿನದಂಥ ಭಾಳ ವಿಶೇಷವಾದಂಥದ್ದು ಇನ್ನೊಂದು ತೋರಿಸೋಂಥ ಸಮಯ ಬನ್ನಿ ಮೇಡಮ್